ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿಗೆ ಸ್ವಾಗತ. ನಾನು ದೀಕ್ಷಾ ಶಾಂತರಾಜ್. ಇದೀಗ ಮುಖ್ಯಾಂಶಗಳು. ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ತೆಂಕನಹಳ್ಳಿ ಶಂಕರ್. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಎಚ್ಎಂ ವಿಶ್ವನಾಥ್ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ. ನಗರದಲ್ಲಿ ಭಾರೀ ಮಳೆಗೆ ಕುಸಿದ ಮನೆ, ಪರಿಹಾರಕ್ಕಾಗಿ ಸಂತ್ರಸ್ತರ ಮನವಿ. ಸಾಹಿತಿ ಹಂಸಲೇಖಾರ್ ಅವರ ಹೇಳಿಕೆ ಬೆಂಬಲಿಸಿ ದಲಿತ ಸಂಘಟನೆಗಳ ಪ್ರತಿಭಟನೆ. ಹಣ ಪಡೆದು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಬಿಲ್ ಕಲೆಕ್ಟರ್, ನ್ಯಾಯ ಒದಗಿಸುವಂತೆ ಗ್ರಾಮಸ್ಥರ ಮನವಿ. ಹಾಸನ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಯಾದ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತೆಂಕನಹಳ್ಳಿ ಶಂಕರ್ ಅವರು ನಾಮಪತ್ರ ಸಲ್ಲಿಸಿದರು. ತೆಂಕನಹಳ್ಳಿ ಶಂಕರ್ ನಾಮಪತ್ರ ಸಲ್ಲಿಸಿದರು. ಹಾಸನ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಯಾದ ಡಿಕೆ ಸುರೇಶ್ ನೇತೃತ್ವದಲ್ಲಿ ಎಂ ಶಂಕರ್ ಅವರು ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಗಿರೀಶ್ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಚನ್ನರಾಯಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ ಬಳಿಕ ಅಪಾರ ಪ್ರಮಾಣದ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಹಾಸನದ ಕಾಂಗ್ರೆಸ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಡಿಕೆ ಸುರೇಶ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದಲ್ಲಿರುವ ಪ್ರತಿಯೊಬ್ಬ ಕಾರ್ಯಕರ್ತನು ಅಭ್ಯರ್ಥಿಯೇ ಎಂದು ಭಾವಿಸಿ ಒಗ್ಗಟ್ಟಿನಿಂದ ಕುಟುಂಬ ರಾಜಕಾರಣ ಮಟ್ಟ ಹಾಕುವ ನಿಟ್ಟಿನಲ್ಲಿ ಶ್ರಮ ವಹಿಸಬೇಕು. ಮಣ್ಣಿನ ಮಕ್ಕಳ ಹೆಸರಿನಲ್ಲಿ ಮತ ಕೇಳುತ್ತಿದ್ದ ಒಂದು ಕುಟುಂಬಕ್ಕೆ ಸೀಮಿತವಾಗಿರುವ ಆಡಳಿತವನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ಹಾಸನದ ಮತದಾರರು ಕಾಂಗ್ರೆಸ್ ಬೆಂಬಲಿಸಲು ಮುಂದಾಗಿದ್ದಾರೆ ಎಂದರು. ನಂತರ ಮಾತನಾಡಿದ ಎಂ ಶಂಕರ್ ಅವರು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಸಾಮಾನ್ಯ ಕಾರ್ಯಕರ್ತನಾದ ನನಗೆ ಪಕ್ಷದ ಹಿರಿಯ ನಾಯಕರು ಟಿಕೆಟ್ ನೀಡಿದ್ದಾರೆ. ಎಲ್ಲ ಮತದಾರರು ತನ್ನನ್ನು ಬೆಂಬಲಿಸಿ ಪ್ರೋತ್ಸಾಹಿಸಬೇಕು. ಜಿಲ್ಲೆಯ ಅಭಿವೃದ್ಧಿ ನಿಟ್ಟಿನಲ್ಲಿ ಆಯ್ಕೆಯಾಗಲು ಸಹಕರಿಸುವಂತೆ ಕೋರಿದರು. ಹಾಸನ ಜಿಲ್ಲೆಗೆ ಹೊಸ ಚರಿತ್ರೆಯನ್ನ ಬರೀತಕ್ಕಂತ ಕಾಲ ಹತ್ರ ಬರ್ತಾ ಇದೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ಈ ವಿಧಾನ ಪರಿಷತ್ಗೆ ಬರಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ಬಿ ಫಾರಂನ ಕೊಟ್ಟಿದೆ. ಅದರಲ್ಲಿ ಸಾಮಾನ್ಯ ಕಾರ್ಯಕರ್ತನ ಮುಖಂಡರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಬಂದಂಥ ಸಂದರ್ಭದಲ್ಲಿ ತಾವೆಲ್ಲ ಆತ್ಮೀಯವಾಗಿ ನಮ್ಮನ್ನೆಲ್ಲ ಬರಮಾಡಿಕೊಂಡು ಒಂದು ಉತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಇದನ್ನ ಹೇಳ್ತಾ ಎಷ್ಟು ಸ್ವಾಗತವನ್ನ ಬಯಸಿದಿರೋ ಆ ಸ್ವಾಗತಕ್ಕೆ ನಮ್ಮ ಕಂಡ್ರಗಳಿಗೆ ಕಾರ್ಯಕರ್ತರಿಗೆ ನಾನು ಆಭಾರಿಯಾಗಿರ್ತೇನೆ. ಮುಂದೆ ನಡೀತಕ್ಕಂಥ 10ನೇ ತಾರೀಕು ಚುನಾವಣೆಯಲ್ಲಿ ಮಹಾ ಚುನಾವಣೆ ಇದು. ಯಾಕೆಂದ್ರೆ ವಿರೋಧ ಪಕ್ಷನ ನಾನು ಟೀಕೆ ಟಿಪ್ಪಣಿಯನ್ನ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ರಾಜಕಾರಣದಲ್ಲಿ ಅಷ್ಟೊಂದು ಕಲೆಗಾರನಲ್ಲ. ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ರೈತನ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸಭೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಜಾವಗಲ್ ಮಂಜುನಾಥ್, ಮಾಜಿ MLC ಗೋಪಾಲಸ್ವಾಮಿ, ಮುಖಂಡರಾದ ಬನವಾಸೆ ರಂಗಸ್ವಾಮಿ, ಬಾಗೂರು ಮಂಜೇಗೌಡ, ದೇವರಾಜೇಗೌಡ, ಶೇಷೇಗೌಡ, ಜವರೇಗೌಡ, ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗುರೂರು, ಮಹಿಳಾ ಸಂಘದ ಅಧ್ಯಕ್ಷೆ ತಾರಾಚಂದನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸ್ಥಳೀಯ ಸಂಸ್ಥೆಯಿಂದ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಎಚ್ಎಂ ವಿಶ್ವನಾಥ್ ಅವರು ಮಂಗಳವಾರದಂದು ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುವ ಮೂಲಕ ಮುಖದಲ್ಲಿ ನಗೆ ಬೀರಿದರು. ನಂತರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 2 ದಿನದ ಹಿಂದೆ ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆ ಸದಸ್ಯರ ದೊಡ್ಡ ಸಭೆ ನಡೆದಿತ್ತು. ಇಂದು ಸರಳವಾಗಿ ಬಂದು ನಮ್ಮ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಎಣಿಕೆ ದಿನ ನಮ್ಮ ಕೆಲಸ ತೋರಿಸುತ್ತೇವೆ, ನಾವೆಲ್ಲರೂ ಸೇರಿ ಶ್ರಮ ಹಾಕುತ್ತೇವೆ ಎಂದರು. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ತಿನ ಅಭ್ಯರ್ಥಿ ವಿಶ್ವನಾಥ್ ಅವರು, ನಮ್ಮ ಅಧ್ಯಕ್ಷರು ಸುರೇಶ್ ಅವರು, ನಮ್ಮ ಸ್ಥಳೀಯ ಶಾಸಕರು ಸ್ನೇಹಿತರಾದ ಪ್ರೀತಮ್ ಗೌಡರು, ಮಾಜಿ ಸಚಿವರು ಆದ ಮಂಜು ಅವರು, ನಾವೆಲ್ಲ ಸೇರಿ ನಮ್ಮ ಪಕ್ಷದ ಕಚೇರಿಯಲ್ಲಿ ನಮ್ಮ ಮಂಡಲಾಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಸರಳವಾಗಿ ಬಂದು ನಾವು ನಾಮಿನೇಷನ್ ಮಾಡಬೇಕು ಅಂತಕ್ಕಂಥದ್ದು 2 ದಿನದಿಂದ ಒಂದು ದೊಡ್ಡ ಸಭೆ ಆಗಿದೆ. ಇವತ್ತು ನಾಮಿನೇಷನ್ ಮಾಡಿದ್ದೇವೆ.
ಬಿಜೆಪಿ ಅಭ್ಯರ್ಥಿ ಎಚ್ಎಂ ವಿಶ್ವನಾಥ್ ಮಾತನಾಡಿ, ಜೆಡಿಎಸ್ ಅಭ್ಯರ್ಥಿ ನಮ್ಮ ಎದುರಾಳಿ, ಇದು ಹಿರಿಯರ ಮನೆ ಚುನಾವಣೆಯಾಗಿದ್ದು ಹಿರಿಯರನ್ನ ಆಯ್ಕೆ ಮಾಡಲಿ, ಕಿರಿಯರಾದ ಸೂರಜ್ ಏಕೆ ಬೇಕು, ಮತದಾರರು ಆತ್ಮಸಾಕ್ಷಿಗೆ ಮತ ಹಾಕಲಿ, ಜಾತಿ ಮತ್ತು ಹಣಕ್ಕೆ ಪ್ರಾತಿನಿಧ್ಯ ಕೊಡಬಾರದು ಎಂದು ಕರೆ ನೀಡಿದರು. ಇಲ್ಲಿಂದ ಬಿ ಶಿವಪ್ತರ್ ಹೋಗಿದ್ದಾರೆ, ಬಿ ಆರ್ ಕೃಷ್ಣಮೂರ್ತಿ ಹೋಗಿದ್ದಾರೆ, ಹೆಚ್ಚಾಗಿ ದೇವೇಗೌಡರ ಇವತ್ತು ರಾಜ್ಯಸಭೆಯಲ್ಲಿ ಹಿರಿಯರಾಗಲ್ಲಿದ್ದಾರೆ. ಅಂದಮೇಲೆ ಈ ಹಿರಿಯರ ಸಭೆ ಕಿರಿಯರು ಯಾಕೆ? ಹಿರಿಯ ಅಂದರೆ ಅನುಭವ, ಹಿರಿಯರು ಅಂತಂದರೆ ತಿಳುವಳಿಕೆ. ಅದು ಇದು ಪಂಚಾಯತ್ ರಾಜ್ ಚುನಾವಣೆ, ಇದು ಪಂಚಾಯತ್ ರಾಜ್ಯದಿಂದ ಹೋಗೋಂಥ ಚುನಾವಣೆ. ಪಂಚಾಯತ್ ರಾಜ್ ಅಂದೇನು? ಗಾಂಧಿ ವಿಚಾರಗಳನ್ನು ಇಟ್ಕೊಂಡು ಹೋಗಿರೋದು. ಇದು ವಿಕೇಂದ್ರೀಕರಣ, ಇದು ಅಧಿಕಾರ ಕೇಂದ್ರೀಕೃತ ಆಗ್ತಕ್ಕಂಥ ರಾಜಕಾರಣಕ್ಕೆ ಹಾಸನ ಜಿಲ್ಲೆ ಶೆಡ್ ಹೊಡಿಬೇಕಾಗಿದೆ. ಅದರ ವಿರುದ್ಧ ಜನಶಕ್ತಿ ಎದ್ದಿತ್ತಿದೆ. ಮಾಜಿ ಸಚಿವರಾದ ಏಮಂಜು ಮಾತನಾಡಿ, ಗ್ರಾಮ ಪಂಚಾಯತಿ ಸದಸ್ಯರು ಮತ ಹಾಕುವುದು ಸಂಖ್ಯೆ ವಿಚಾರ ಬರುವುದಿಲ್ಲ, ಗೆಲ್ಲಿಸುವುದು ಸೋಲಿಸುವುದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಿಟ್ಟಿದ್ದು. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷಕ್ಕಿಂತ ಜೆಡಿಎಸ್ 900 ಮತಗಳ ಸಂಖ್ಯೆ ಹೆಚ್ಚಾಗಿತ್ತು, ಆದರೂ ನಾವು ಜಯ ಗಳಿಸಿದ್ದೇವೆ, ಜೆಡಿಎಸ್ ಅಭ್ಯರ್ಥಿಗೆ ಯಾವುದೇ ರಾಜಕೀಯ ಅನುಭವ ಇಲ್ಲ ಎಂದು ಇದೇ ವೇಳೆ ವ್ಯಂಗ್ಯವಾಡಿದರು. ಸೋನಿಯಾ ಗಾಂಧಿಯವರು ಮತ್ತು ಮೇನಕಾ ಗಾಂಧಿಯವರು ಯಾರು ಈ ರಾಜ್ಯ ದೇಶದಲ್ಲಿ? ಅವರು ಬಿಜೆಪಿಲಿಲ್ವಾ? ಇವರು ಕಾಂಗ್ರೆಸ್ಸಲ್ಲಿಲ್ವಾ? ಈಗ ದೇವೇಗೌಡರ ಮನೆ ಕುಟುಂಬದವರೆಲ್ಲ ಇದ್ದಾರಲ್ಲ, ಅವ್ರು ಜನತಾದಳ ಅಂತ ಇದ್ದಾರೆ ಅಷ್ಟೇ, ಎಲ್ಲ ಪಾರ್ಟಿನಲ್ಲೂ ಅವರೇ ಅವರೇ. ಅದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನೀವು ಒಳಿಯ ನೀವು ಹೇಳಲ್ಲ ಅಷ್ಟೇ. ಇಲ್ಲಿ ಒಳ ಒಪ್ಪಂದದ ಚುನಾವಣೆ ಮಾಡ್ತಾರೆ. ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್ ಇತರರು ಪಾಲ್ಗೊಂಡಿದ್ದರು. ಕಳೆದ 2 ತಿಂಗಳಿನಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ನಗರದ ಅಂಬೇಡ್ಕರ್ ನಗರದಲ್ಲಿರುವ ಕೆಂಪಯ್ಯಾರವರ 2 ಮನೆಗಳು ಕುಸಿದು 6 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಬೇಡ್ಕರ್ ನಗರದಲ್ಲಿ ವಾಸವಾಗಿರುವ ಕೆಂಪಯ್ಯ ಅವರ ಒಂದು ಮನೆಯು ಕಳೆದ 3 ದಿನಗಳ ಹಿಂದೆಯಷ್ಟೇ ಕುಸಿದಿತ್ತು. ನಂತರದಲ್ಲಿ ಎದುರು ಇದ್ದ ಮತ್ತೊಂದು ಮನೆಗೆ ಹೋಗಿ ವಾಸ ಮಾಡುತ್ತಿದ್ದರು. ಆದರೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ಈ ಮನೆಯ ಹಿಂಭಾಗದ ಗೋಡೆ ಕೂಡ ಪೂರ್ಣ ಕುಸಿದಿದೆ. ಈಗ ವಾಸವಿರಲಿ, ಯಾವ ಸೂರು ಇಲ್ಲದೆ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ನೀಡಿದ್ದರೂ ಇದುವರೆಗೂ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪರಿಹಾರ ಕೊಡಲು ಮುಂದಾಗುತ್ತಿಲ್ಲ ಎಂದು ದೂರಿದರು. ಕೂಲಿ ಕೆಲಸ ಮಾಡುವ ನಾವುಗಳು ಇದ್ದ ಹೆಂಚಿನ ಮನೆಯನ್ನ ಕಳೆದುಕೊಂಡಿದ್ದೇವೆ. ನಗರಸಭೆ ವ್ಯಾಪ್ತಿಗೆ ಸೇರಿರುವುದರಿಂದ ಕೂಡಲೇ ಅಧ್ಯಕ್ಷರು ಮತ್ತು ಆಯುಕ್ತರು ಹಾನಿಯಾಗಿರುವ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿ ಇತ್ತ ಕಡೆ ಗಮನ ಹರಿಸಿ ಪರಿಹಾರ ಕೊಡಬೇಕು ಎಂದು ಕೋರಿದರು. ಸರ್, ಒಂದು ತಿಂಗಳಿಂದ ಮಳೆ ಕಂಟಿನ್ಯೂಸ್ ಬರ್ತಾ ಇದೆ ಸರ್, ಹಳೆ ಗೋಡೆಗಳು ಸಹ ಏನು ಮಳೆ ಬಂದು ಕಂಟಿನ್ಯೂಸ್ ಡೈಲಿ ಬರ್ತಲೇ ಇದೆ ಮಳೆ. ಹಂಗಾಗಿ ಮಳೆ ಕುಸಿದು ರಾತ್ರಿ ಸಹ ನಾವು ಮಲಗಿದ್ವಿ, 1 ಗಂಟೆ ರಾತ್ರಿ ಮಳೆ ಮನೆ ಬಿದ್ದೈತೆ ಸರ್, ಗೋಡೆ ಬಿದ್ದೈತೆ. ಅಷ್ಟೊತ್ತು ರಾತ್ರಿಯಲ್ಲಿ ನಿಮಗೆಲ್ಲ ನಾವು ಫೋನ್ ಮಾಡೋಕೆ ಅಧಿಕಾರಿಗಳು ಯಾರಿಗೂ ಫೋನ್ ಮಾಡಿ ಅಷ್ಟೊತ್ತಿನ ಇಲ್ಲಿ ಮಾಡೋಕ್ಕೋಗಲ್ಲ ಅಂತ ಬೆಳಗ್ಗೆ ನಾನು ನಿಮಗೆ ಮಾಡಿದೆ ಸರ್. ಈ 1 ತಿಂಗಳಿಂದ ಯಾರು ಸಹ ಇಲ್ಲಿ ಅಧಿಕಾರಿಗಳು ಏನಾಗಿದ್ದಾರೆ ಬಡವ್ರ ಬಗ್ಗರು ನೋಡೋಣ. ಯಾವುದೇ ಅಧಿಕಾರಿಗಳು ಫೋನ್ ಮಾಡಿದ್ರು ಸಹ ಯಾರು ಬರ್ತಿಲ್ಲ ಸರ್. ಇಲ್ಲಿ ಈ ಮನೆ ಯಾವಾಗ ಬಿತ್ತು? ಇದು ರಾತ್ರಿ 1 ಗಂಟೆಯಲ್ಲಿ ಬಿದ್ದಿರು ಸರ್. ಅದು ಯಾವ್ದು? ಈ ಮನೆ ಸರ್ 1 ಗಂಟೆಯಲ್ಲಿ ಬಿದ್ದಿರೋದು. ಅಷ್ಟೊತ್ತಿನ ರಾತ್ರಿ ನಾವು ಇನ್ನೆಲ್ಲಿ ಫೋನ್ ಮಾಡಕ್ಕ ಹಂಗೆ ಮಲಗಿದ್ದು ಸರ್. ಏನಾದ್ರು ಪೂರ್ತಿ ಬಿದ್ದೋಗಿದ್ರೆ ನಾವು ಮಲಗಿದ್ದು ಪೂರ್ತಿ ಬಿದ್ದೋಗಿದ್ರೆ ನಾವು ಸತ್ತೋಗೋ ಸರ್. ಇದೇ ವೇಳೆ ನಗರಸಭೆ ಮಾಜಿ ಸದಸ್ಯರಾದ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಖ್ಯಾತ ಸಾಹಿತ್ಯಗಾರ ಹಂಸಲೇಖಾರ್ ಅವರು ದಲಿತರು ಮತ್ತು ಶೂದ್ರ ಸಮುದಾಯಗಳ ಆಹಾರ ಸಂಸ್ಕೃತಿಯನ್ನು ಉಲ್ಲೇಖಿಸಿ ಮಾತನಾಡಿರುವುದು ಸಾಂದರ್ಭಿಕವಾಗಿದ್ದರೂ ಸಾರ್ವಕಾಲಿಕ ಮತ್ತು ಸಂವಿಧಾನಾತ್ಮಕವಾಗಿದ್ದು ಇವರು ಯಾರಿಗೂ ಹೆದರಬೇಕಿಲ್ಲ, ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಬೆಂಬಲಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ದೇಶದ ಮನುವಾದಿಗಳಿಗೆ ಅಪರೂಪಕ್ಕಾದರೂ ಸತ್ಯವನ್ನು ಸಹಿಸಿಕೊಳ್ಳುವ, ಸತ್ಯವನ್ನು ಒಪ್ಪಿಕೊಳ್ಳುವ, ತಾವು ಮಾಡಿರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ, ತಿದ್ದಿದವರಿಗೆ ಕೃತಜ್ಞತೆ ಸಲ್ಲಿಸುವ ದೊಡ್ಡ ಗುಣ ಇಲ್ಲಿಯವರೆಗೆ ಬಾರದಿರುವುದು ದುರದೃಷ್ಟಕರ ಎಂದು ಧಿಕ್ಕಾರ ಕೂಗಿದರು. ಹಂಸಲೇಖ ಅವರ ಶೋಷಣೆಯ ಸಂಕೇತವಾಗಿರುವ ಮನುವಾದಿಗಳ ಕುತಂತ್ರಕ್ಕೆ ಮಣಿದು ಕ್ಷಮೆಯಾಚಿಸುವ ಪ್ರಶ್ನೆಯೇ ಇಲ್ಲ. ನೆಲಮೂಲ ಸಂಸ್ಕೃತಿಯ ಚಿಂತಕರಾದ ಹಂಸಲೇಖರವರು ಸೃಜನಶೀಲ ದೇಶಿ ಸಾಹಿತ್ಯ ಸಂಗೀತವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಬೆಳೆಸಿದ ಮಹಾನ್ ಸಂಗೀತಕಾರ. ಕರ್ನಾಟಕದ ಬಹುಜನ ಸಮುದಾಯಗಳು ಮತ್ತು ದಲಿತ ಸಂಘಟನೆಗಳು ಸದಾಕಾಲ ಅವರೊಂದಿಗೆ ನಾವುಗಳು ಬೆಂಬಲವಾಗಿರುತ್ತೇವೆ ಎಂದರು. ಬ್ರಹ್ಮ ಹಂಸಲೇಖ ಅವರು ಮಾತಾಡಿದ ವಿರುದ್ಧ ಎಷ್ಟೆಲ್ಲ ಷಡ್ಯಂತ್ರ ನಡೆದು ಅಂತ ಅವರು ಕ್ಷಮೆ ಕೇಳಬೇಕಾಗಿರಲ್ಲ, ಆದರೂ ಒಂದು ಸೌಜನ್ಯ ಶೂದ್ರನ ಸೌಜನ್ಯ ಕ್ಷಮೆ ಕೇಳಿದ್ರು. ಇವರು ದಿಮಾಗ್ ಎಷ್ಟರ ಮಟ್ಟಿಗಿದೆ ಅಂದರೆ ಇವತ್ತು ಅದೇ ಸಮಾಜ ಹತ್ರ ಬಂದು ಕ್ಷಮೆ ಕೇಳಬೇಕಂತೆ. ಆಯ್ತಪ್ಪ, ಹಿಂದೂ ನಾವೆಲ್ಲ ಒಂದು ಒಪ್ಕೋತೀವಿ, ಮುಸ್ಲಿಮರು ಕ್ರಿಶ್ಚಿಯನ್ರ ಬೇರೆ ಧರ್ಮದವರು ಹಿಂದೂ ಧರ್ಮ ಕನ್ವರ್ಟ್ ಆದ್ರೆ ಯಾವ ಜಾತಿ ಸೇರಿಸ್ತೀರ ನೀವು, ಯಾವ ಜಾತಿ ಸೇರಿಸ್ಕೋತೀರಾ ಅದನ್ನು ಮೊದ್ಲು ಹೇಳಿ. ಪ್ರತಿಭಟನೆಯಲ್ಲಿ ಮುಖಂಡರಾದ ಕಾಂತರಾಜಪುರ ನಾಗಣ್ಣ, ಪ್ರಗತಿಪರ ಹೋರಾಟಗಾರ ಜಗದೀಶ್, ದಿಂಡಗೂರು ಗೋವಿಂದರಾಜು,
ಡಿಎಸ್ ರವಿ, ದಂಡೋರ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಬೈಲಹಳ್ಳಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ವಿರೂಪಾಕ್ಷ ಎಂಬುವವರು ಹಣ ಪಡೆದು ಅಧಿಕಾರ ದುರುಪಯೋಗ ಮಾಡಿಕೊಳ್ಳಲಾಗಿದ್ದು ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ತಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವಂತೆ ಮೋಸಗೊಂಡ ಕಾಮೇನಹಳ್ಳಿ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ವಿರೂಪಾಕ್ಷಪ್ಪ ಇವರು ನನ್ನ ಮೇಲೆ ಅಸಭ್ಯವಾಗಿ ವರ್ತಿಸಿದ್ದಲ್ಲದೆ ನನ್ನ ಹೆಸರಿನಲ್ಲಿರುವ ಖಾಲಿ ಜಾಗವನ್ನ ಖಾತೆ ಮಾಡಿಸಿಕೊಡುತ್ತೇನೆಂದು ಹಣ ಪಡೆದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ಮೋಸಗೊಂಡ ರಾಜಯ್ಯ ಮತ್ತು ಕಮಲಮ್ಮ ದೂರಿದರು. ರಾಜಯ್ಯನವರು ಹಾಸನ ತಾಲೂಕು ಸಾಲಗಾಮೆ ಹೋಬಳಿ ಕಾಮೇನಹಳ್ಳಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ವಾಸವಾಗಿದ್ದು ನಾನು ಅನಕ್ಷರಸ್ಥ, ಏನು ತಿಳಿಯುವುದಿಲ್ಲವೆಂದು ನನ್ನ ಹೆಸರಿನ ಕಟ್ಟಡದ ಹಿಂದೆ ಖಾಲಿ ಇರುವ ಜಾಗವನ್ನ ಬೈಲಹಳ್ಳಿ ಗ್ರಾಮ ಪಂಚಾಯತಿಯ ದಿನಗೂಲಿ ನೌಕರನಾಗಿ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ವಿರೂಪಾಕ್ಷಪ್ಪ 2021 ನವೆಂಬರ್ 22 ಸೋಮವಾರದಂದು ನಮ್ಮ ನಿವೇಶಕ್ಕೆ ಬಂದು ಈ ಜಾಗವನ್ನ ಬಿಟ್ಟುಕೊಡದೇ ಇದ್ದರೆ ನಿಮ್ಮ ಮನೆಯ ಎಲ್ಲಾ ದಾಖಲೆಗಳನ್ನ ತಿದ್ದಿ ಬಿಡುತ್ತೇನೆ ಎಂದರಲ್ಲದೆ ನಿಮ್ಮ ಎಲ್ಲಾ ಜಾಗವನ್ನ ನನ್ನ ಹೆಸರಿಗೆ ಮಾಡಿಕೊಳ್ಳುತ್ತೇನೆ, ನೀವು ಏನು ಮಾಡಿಕೊಳ್ಳಲಾಗುವುದಿಲ್ಲವೆಂದು ಉಡಾಫೆಯಿಂದ ಉತ್ತರವನ್ನ ನೀಡಿದರು. ಹಣಕಾಸಿನಲ್ಲಿ ಮತ್ತು ರಾಜಕೀಯದಲ್ಲೂ ಅವರು ಪ್ರಬಲರಾಗಿರುತ್ತಾರೆ. ಕೂಡಲೇ ವಿರೂಪಾಕ್ಷಪ್ಪನವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಂಡು ತಮ್ಮ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕೆಂದು ಕೋರಿದರು. ಬಿಲ್ ಕಲೆಕ್ಟರ್ ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ. ನಮ್ದೊಂದು ಮನೆ ಇದೆ, ಮನೆ ಹಿಂದ್ಗಡೆ ಸ್ವಲ್ಪ ಖಾಲಿ ಜಾಗ ಇದೆ, ಅದು ನಮ್ದು ಮನೇನ ಅವರು ನಿಮ್ದು ನಿಮ್ ಮನೇನೆ ಅಲ್ಲ, ಈ ಖಾಲಿ ಜಾಗನೂ ನಿಮ್ದೇ ಅಲ್ಲ, ನಾವ್ ಹೆಂಗಾದ್ರೂ ಮಾಡ್ಕೋತೀವಿ, ಇದು ನಮ್ ಜಾಗ, ನಮಗ್ ಬಿಟ್ಟಿದ್ದು, ನಿಮಗ್ ಸೇರಂಗೆ ಇಲ್ಲ. ಅವರು ಮತ್ತೆ ದುಡ್ಡು ಇಸ್ಕೊಂಡಿದ್ದಾರೆ, ನಾವ್ ಇದು ನಿಮಗೆ ಮಾಡ್ಕೊಡ್ತೀವಿ, ಖಾತೆನೂ ನಿಮಗ್ ಮಾಡಿಸ್ಕೊಡ್ತೀವಿ, ನಿಮ್ಮ ಹೆಸರಲ್ಲೇ ಮಾಡಿಸ್ಕೊಡ್ತೀವಿ ಅಂತ ಇಸ್ಕೊಂಡು ಇಷ್ಟು ವರ್ಷ ಆದ್ರೂ ಮಾಡಿಸ್ಕೊಟ್ಟಿಲ್ಲ. ಏನು 30,000 ಕೊಟ್ಟಿದ್ದೀವಿ, ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷನಾದ್ರೂ ಮಾಡ್ಕೊಟ್ಟಿಲ್ಲ ನಮಗೇನು. ಮುಸ್ಲಿಮರ ಸರ್ವ ಸಮಸ್ಯೆಗೆ ಪರಿಹಾರ ಶಿಕ್ಷಣವಾಗಿದ್ದು ಶೈಕ್ಷಣಿಕ ಪ್ರಗತಿಯನ್ನ ವಕ್ಫ್ ಆರ್ಥಿಕ ನೆರವಿನೊಂದಿಗೆ ಪರಿಹರಿಸಬಹುದು ಎಂದು ವಕ್ಫ್ ಮಂಡಳಿ ರಾಜ್ಯಾಧ್ಯಕ್ಷ ಮೌಲನಾ ಶಾಫಿ ಸಾದಿ ಹೇಳಿದರು. ನಗರದ ಓಕ್ ಭವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಅಭಿನಂದನೆ ಸ್ವೀಕರಿಸಿ ಹಾಗೂ ಅಹವಾಲುಗಳನ್ನು ಪಡೆದು ಮಾತನಾಡಿದ ಅವರು, ರಾಜ್ಯದ 19 ಲಕ್ಷ ಮುಸ್ಲಿಮರ ಶೈಕ್ಷಣಿಕ ಅಭಿವೃದ್ಧಿಯ ಶೇಕಡ 50% ಬೋರ್ಡ್ ಮುಖಾಂತರ ಪರಿಹರಿಸಬಹುದಾಗಿದೆ. ಈ ಲೆಕ್ಕಾಚಾರದೊಂದಿಗೆ ಅನೇಕ ಕನಸುಗಳೊಂದಿಗೆ ನಾನು ಅಧ್ಯಕ್ಷನಾಗಿದ್ದೇನೆ ಎಂದರು. ಪರಸ್ಪರ ದೋಷಾರೋಪಣೆ ಮಾಡಿಕೊಂಡಿದ್ದರೆ ಇನ್ನು 50 ವರ್ಷ ಕಳೆದರೂ ನಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲ, ಪ್ರಗತಿಯೂ ಹೊಂದುವುದಿಲ್ಲ ಎಂದರು. ಒಕ್ಕ ಆಸ್ತಿಯನ್ನ ಬಳಸಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಾಲೆ ಹಾಗೂ ಇತರೆ ಸಂಸ್ಥೆಗಳನ್ನ ನಿರ್ಮಾಣ ಮಾಡಬಹುದು, ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸಬಹುದು. ಇಂತಹ ಮಹಾನ್ ಕಾರ್ಯಗಳು ನೆರವೇರಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ನಮ್ಮ ಅಧಿಕಾರಿಗಳು ಈಗಾಗಲೇ ಹೇಳಿಕೊಟ್ಟಿದ್ದೇವೆ, ಅಧಿಕಾರಿಗಳ ಕಡೆಯಿಂದ ಏನಾದರೂ ನಿಮಗೆ ಸ್ಪೀಡ್ ಇಲ್ಲ, ತ್ವರಿತಗತಿಯಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನಮ್ಗೆ ಹೇಳ್ಬೋದು. ನಾವು ಯಾವುದೇ ಮುಲಾಜಿ ಕೊಡೋದಾಗಲ್ಲ, ಯಾವುದೇ ರಾಜಕೀಯ ಶಕ್ತಿಗೂ ನಾವು ಬದ್ದಲ್ಲ, ಅಲ್ಲಾ ಮತ್ತು ರಸೂಲಿಗೆ ರಾಜಿ ಮಾಡೋಕೆ ನಾವಲ್ಲಿ ಇದ್ದೀವಿ ಇಚ್ಛೆ ಅಲ್ಲ. ಆ ನಿಮ್ಮ ಕಿದುಮತ್ತಿನ ನಾವೆಲ್ಲ ಸಂದರ್ಭದಲ್ಲಿ ಇರ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ರಿಯಾಸ್ ಖಾನ್ ಹಾಗೂ ಮಂಡಳಿ ನಿರ್ದೇಶಕ ಯೂಸುಫ್ ಸಾಬ್ ಹಾಗೂ ಜಿಲ್ಲಾಧಿಕಾರಿ ಸತ್ತಾರ್ ಸಾಬ್, ಉಪಾಧ್ಯಕ್ಷ ಹನೈನಾರ್, ಧಾರ್ಮಿಕ ಗುರು ನಾಸಿರ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಸಕಲೇಶಪುರ ತಾಲೂಕಿನ ಮಂಜ್ರಾಬಾದ್ ದರ್ಗಾದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ಹಾಗೂ ಮಂಜ್ರಾಬಾದ್ ದರ್ಗಾ ಮಾಹಿತಿ ಕೈಪಿಡಿ ಉದ್ಘಾಟಿಸಿದ ನಂತರ ಮಾತನಾಡಿದ ಮೌಲನಾ ಶಾಫಿ ಸಾದಿ ಅವರು, ದೇಶದ ಅತಿದೊಡ್ಡ ಸಂಸ್ಥೆಗಳಲ್ಲಿ ಒಂದಾಗಿರುವ ಮಂಡಳಿಯನ್ನ ಸುಧಾರಣೆ ಮಾಡುವ ಕೆಲಸಕ್ಕೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಜಿಲ್ಲೆಯಲ್ಲಿ ಇರುವಂತಹ ಆಸ್ತಿಯನ್ನ ಸಮರ್ಪಕವಾಗಿ ಸರ್ವೆ ಮಾಡಿಸಿ ಅತಿಕ್ರಮಣವನ್ನ ತೆರವುಗೊಳಿಸುವ ಹಾಗೂ ವಿದ್ಯಾಸಂಸ್ಥೆ ಸೇರಿದಂತೆ ಶೈಕ್ಷಣಿಕ ಅಭಿವೃದ್ಧಿಗೆ ಅಗತ್ಯವಾಗಿರುವಂತೆ ಕೇಂದ್ರಗಳನ್ನ ಸ್ಥಾಪಿಸಲು ಮುಂದಾಗಲಾಗುವುದು ಎಂದು ಹೇಳಿದರು. ಎಲ್ಲವನ್ನು ನಿಲ್ಲಿಸುವಂತಹ ಪ್ರಾಮಾಣಿಕ ಆಡಿಟರ್ಗಳನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ. ಆ ಆಡಿಟರ್ಗಳನ್ನು ಎಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿಗೆ ಕರೆಸಿ ಅವರ ಲೆಕ್ಕಪತ್ರವನ್ನು ನಾವು ತೆಗೆಯುತ್ತಾ ಇದ್ದೀವಿ. ಆ ಲೆಕ್ಕ ಪತ್ರ ನಮಗೆ ಸಿಕ್ಕಿದರೆ ಅಲ್ಲಿನ 7% ನಮಗೆ ಸಿಗುವ 7% ಮಾತ್ರ ಅಲ್ಲ ಅಲ್ಲಿ ಇಂಪಾರ್ಟೆಂಟ್. ನಮಗೆ 7% ಸರಿಯಾಗಿ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಇದ್ರೆ ನಮಗೆ 7% ಬರುವಾಗ ಜಾಸ್ತಿ ಬರುತ್ತೆ ಬೋರ್ಡಿಗೆ, ಬೋರ್ಡಿನ ಸಂಬಳ ಕೊಡೋಕ್ಕಾಗತ್ತೆ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಬಹುದು.
ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಮಂಜ್ರಾಬಾದ್ ದರ್ಗಾ ಸಮಿತಿಯ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್, ಕಾರ್ಯದರ್ಶಿ ಹಸೇನಾರ್ ಆನೆಮಹಲ್ ಇದ್ದರು. ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಜಾಫರ್ ಸಾಬ್, ಕಾರ್ಯದರ್ಶಿಯಾದ ತಜ್ಮುಲ್, ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್, ಇಬ್ರಾಹಿಂ ಯಾದ್ಗಾರ್, ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಪರ್ವಿನ್, ಮುಸ್ಲಿಂ ಜಮಾತ್ ಅಧ್ಯಕ್ಷರಾದ ಅಬೂಬಕರ್, ದರ್ಗಾ ಸಮಿತಿಯ ಸದಸ್ಯರಾದ ಹ್ಯಾರಿಸ್, ಎಸ್ಎಸ್ಎಫ್ ಮುಖಂಡ ಹೈನಾಸರ್, ಸುನ್ನಿ ವೆಲ್ಫೇರ್ ಅಧ್ಯಕ್ಷ ಹನೀಫ್ ಸೇರಿದಂತೆ ತಾಲೂಕಿನ ಹಲವು ಮಸೀದಿಗಳ ಅಧ್ಯಕ್ಷರು, ಕಾರ್ಯಕರ್ತರು, ಸಂಘ ಸಂಸ್ಥೆಯ ಪ್ರಮುಖರು ಹಾಜರಿದ್ದರು. ರವಿನಾಕಲಗೂಡು ಅವರಿಗೆ ಮತ ನೀಡಿದ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಸ್ತ ಮತದಾರರಿಗೆ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಹೃತ್ಪೂರ್ವಕ ಧನ್ಯವಾದ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ರವಿನಾಕಲಗೂಡು ಅವರಿಗೆ ಮತ ಹಾಕಿದಂತಹ ಎಲ್ಲ ಮತದಾರರಿಗೂ ಮತ್ತು ಬೆಂಬಲ ನೀಡಿದ ಎಲ್ಲ ಮುಖಂಡರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಹಸ್ತಕ್ಷೇಪ ಮಾಡಬಾರದು ಎಂಬುದು ನಮ್ಮ ಆಸೆಯಾಗಿತ್ತು. ಅದರಂತೆ ನಾವು ಯಾವುದೇ ರಾಜಕಾರಣಿಗಳನ್ನು ಸಹ ಬೆಂಬಲ ಕೇಳಲಿಲ್ಲ. ಅವರಾಗೆ ಬೆಂಬಲ ಕೊಡುತ್ತೇವೆ ಎಂದರೂ ಸಹ ಅದು ನಿಮ್ಮ ವೈಯಕ್ತಿಕ ಎಂದು ನಾವು ತಿಳಿದಿದ್ದೆವು. ಆದರೆ ಮಲ್ಲೇಶ್ಗೌಡರವರ ಪರವಾಗಿ ಪ್ರಚಾರ ಮಾಡುವ ಕೆಲಸ ಮಾತ್ರ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರಿಂದ ನಡೆದಿದೆ ಎಂದರು. ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲೂ ಸಹ ಸಾಹಿತಿಗಳನ್ನು ಮಾತ್ರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರರಿಗೆ ಗೌರವ ಸಲ್ಲಿಸಬೇಕು ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ 8 ತಾಲೂಕುಗಳ ಅಧ್ಯಕ್ಷರ ಆಯ್ಕೆಯ ಮಾಡುವ ವಿಚಾರವಾಗಿ ಮಲ್ಲೇಶ್ಗೌಡರ ಪಾಲಿಗೆ ಮುಳ್ಳಿನ ಹಾಸಿಗೆಯಾಗುವುದು ಖಂಡಿತ ಎಂದು ಕೆಂಪೇಗೌಡ ವೇದಿಕೆ ಆನಂದ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೈ ಶ್ರೀ ಗುರುದೇವ್. ಚಂದ್ರಾಪಟ್ಟಣ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದ ಮತ್ತು ಎಲ್ಲ ಗ್ರಾಮದ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತದಾರ ಬಂಧುಗಳಿಗೆ ಇದೇ ತಿಂಗಳಿಗೆ ಹೋದ 21/11/2021 ಚುನಾವಣೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿ ರವಿನಾಕ್ಲಗೌಡರನ್ನು ಬೆಂಬಲಿಸಿ 653 ಮತಗಳನ್ನು ಕೊಟ್ಟು ಅವರನ್ನು ಬೆಂಬಲಿಸಿದ್ದೀರ. ನಾವು ಈ ಸೋಲನ್ನು ಗೆಲುವು ಅಂತ ನಾನು ಸಂಭ್ರಮಿಸ್ತೀನಿ. ಯಾತಕ್ಕೋಸ್ಕರ ಅಂದರೆ ರವಿನಾಕ್ಲಗೌಡರಿಗೆ ಈ ಬೆಂಬಲ ಇದೆಯಲ್ಲ ಚಂದ್ರಾಪಟ್ಟಣದಲ್ಲಿ. ಕಳೆದ 2-3 ವಾರಗಳಿಂದ ಬೇಲೂರು ತಾಲೂಕಿನ ಮಲೆನಾಡು ಭಾಗಗಳಲ್ಲಿ ಮಳೆಯ ಅವಾಂತರ ಹೆಚ್ಚಾಗಿದ್ದು ಅದರಲ್ಲೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆರೆ ಕೋಡಿ ಒಡೆದು ಗದ್ದೆ ಹೊಲಗಳಿಗೆ ನೀರು ನುಗ್ಗಿದ ಪರಿಣಾಮ ಫಸಲಿಗೆ ಬಂದಿದ್ದ ಬೆಳೆಗಳೆಲ್ಲ ನಾಶವಾಗಿದ್ದು ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಬೇಲೂರು ತಾಲೂಕಿನ ಹೊಸಮೇನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಸೇತುವೆಯ ಮೇಲ್ಭಾಗದಲ್ಲಿ ನೀರು ಬಂದು ಹೊಲಗದ್ದೆಗಳಿಗೆ ನುಗ್ಗಿದ ಪರಿಣಾಮ ಶುಂಠಿ, ಬೀನ್ಸ್, ಸೌತೆ, ಈರುಳ್ಳಿ ಸೇರಿದಂತೆ ಸುಮಾರು 80 ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ನಾಶವಾಗಿ ಅಪಾರ ಪ್ರಮಾಣದ ನಷ್ಟವಾಗಿದೆ ಎಂದು ಗ್ರಾಮದ ರೈತರು ತಮ್ಮ ಅಳಲು ತೋಡಿಕೊಂಡರು. ಗ್ರಾಮದ ರೈತ ರಮೇಶ್ ಮಾತನಾಡಿ, ಜಮೀನಿಗೆ ನಾವು 1 ಲಕ್ಷ ಹಣ ಖರ್ಚು ಮಾಡಿ ಅಡಿಕೆ, ತೆಂಗು, ಶುಂಠಿ ಇನ್ನಿತರ ಬೆಳೆಗಳನ್ನು ಬಿತ್ತನೆ ಮಾಡಿದ್ದೆವು. ಆದರೆ ಅಕಾಲಿಕ ಮಳೆಯಿಂದಾಗಿ ಎಲ್ಲವೂ ಸಂಪೂರ್ಣ ನಾಶವಾಗಿದೆ. ಇದರಿಂದಾಗಿ ನಾವು ಜೀವನ ಮಾಡುವುದು ಹೇಗೆ ಸಾಧ್ಯ? ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಲಿ ಎಂದು ಸೂಕ್ತ ಪರಿಹಾರ ಕೊಡಲಿ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಅಡಿಕೆ ಅಡಿಕೆನೂ ಹಾಕಿದ್ರ? ಈಗ ಅಡಿಕೆನೂ ಮುಳುಗೋಗಿದೆ. ಹಾ, ಇದೊಂದೇ ಇಲ್ಲೊಂದೇ ಜಾಗದಲ್ಲ ಅಥವಾ ಬೇರೆ ಎಲ್ಲರೂ ಹೋಗಿದೆಯಾ? ಹಾ, ಏನಿತ್ ಯಾವ ಹೊಲ ಈ ಥರ ಬಂದಿತ್ತ ನೀರು? ಹಾ 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 ಹಾ, ಭಾರಿ ಮಳೆ ಆಗಿದೆ ಹಾಗಾದ್ರೆ ಮೇಲ್ಗಡೆ. ಹಾ ಹಾ ಹಾ, ನೋಡಿ ಸ್ನೇಹಿತರೆ, ಇವರು ಹೊಸಮನಹಳ್ಳಿ ರಮೇಶ್ ಅಂತ, ಈ ಜಮೀನೇ ನಂಬ್ಕೊಂಡು ಬೆಳೆ ಮಾಡಿಕೊಂಡು ಸಾಲ ಸೋಲ ಮಾಡಿ ಈ ಥರ ಬೆಳೆ ಮಾಡಿದ್ರು. ಈಗ ನೋಡಿ ಈಗ ಆಗಿದೆ ಈ ಥರ. ಹಾಂ ನೋಡಿ ಎಷ್ಟೊಂದು ಮಳೆ ಬರ್ತೈತೆ, ಸೇತುವೆ ಮೇಲೆ ಸೇತುವೆ ತುಂಬ ಇರಿತಾ ಇದೆ ನೋಡಿ. ಪೂರ ಜಮೀನೆಲ್ಲ ಮುಳುಗಿಬಿಟ್ಟು ಅಡಿಕೆ, ಶುಂಠಿ, ಬೀನ್ಸು ಎಲ್ಲ ಹೋಗಿದೆ. ರೈತರು ಗೋಳಾಟ ನೋಡಿ ಇದನ್ನ, ಈ ಥರ ಮಳೆ ಅವಾಂತರ ಮಾಡಿರೋದು.
ನಗರದ ಜಿಲ್ಲಾ ಸರ್ಕಾರಿ ಹಳೆ ಆಸ್ಪತ್ರೆ ಎದುರು ಇರುವ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಜಿಲ್ಲಾ ಮಟ್ಟದ ಸೋಪಾನ ಪರೀಕ್ಷಾ ಶಿಬಿರವನ್ನು ಮುಕ್ತಾಯಗೊಳಿಸಲಾಯಿತು. ಜಿಲ್ಲಾ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ತೃತೀಯ ಸೋಪಾನ ಪರೀಕ್ಷಾ ಶಿಬಿರವನ್ನ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ 3 ದಿನಗಳ ಕಾಲ ಆಯೋಜಿಸಲಾಗಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ 2 ದಿನಕ್ಕೆ ಕೊನೆಗೊಳಿಸಲಾಯಿತು. ಈ ಶಿಬಿರದಲ್ಲಿ ಬೆಳಗ್ಗೆ ಧ್ವಜಾರೋಹಣದ ನಂತರ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ಪರೀಕ್ಷಾ ಶಿಬಿರದ ವಿಷಯಗಳಾದ ಸ್ಕೌಟಿಂಗ್ ಮತ್ತು ಗೈಡಿಂಗ್ ಇತಿಹಾಸ, ಪ್ರತಿಜ್ಞೆ, ನಿಯಮ, ಧ್ವಜಗೀತೆ, ಪ್ರಾರ್ಥನಾಗೀತೆ, ಮ್ಯಾಪಿಂಗ್, ಕಂಪಾಸ್, ಪ್ರಥಮ ಚಿಕಿತ್ಸೆ ಮುಂತಾದವುಗಳ ಬಗ್ಗೆ ಲಿಖಿತ ಪರೀಕ್ಷೆ ಹಾಗೂ ಮೌಖಿಕ ಪರೀಕ್ಷೆಯನ್ನು, ಸಮವಸ್ತ್ರ, 4 ಬಂಧಗಳು, ಪ್ರಾಣಿವಿನ್ಯತಾ ಪದಕಗಳ ಬಗ್ಗೆ ಹಾಗೂ ಲಾಕ್ ಪುಸ್ತಕದ ಪರಿಶೀಲನೆ ಮಾಡಿ ಪರೀಕ್ಷೆಯನ್ನು ನಡೆಸಲಾಯಿತು. ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಹಾಸನ ಜಿಲ್ಲಾ ಸಂಸ್ಥೆ ವತಿಯಿಂದ 8 ತಾಲೂಕುಗಳಿಂದ ಜಿಲ್ಲಾ ಮಟ್ಟದ ಪರೀಕ್ಷಾ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಈ ಪರೀಕ್ಷಾ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಭಾಗವಹಿಸಿದ್ದಾರೆ. ಜಿಲ್ಲಾ ಹಂತದ ನಂತರ ರಾಜ್ಯ ಪುರಸ್ಕಾರ ರಾಜ್ಯ ಮಟ್ಟದ ಪರೀಕ್ಷೆಗೆ ಈ ಮಕ್ಕಳು ಉತ್ತೀರ್ಣರಾಗಿ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಾರೆ. ಈ ಪರೀಕ್ಷಾ ಶಿಬಿರದಲ್ಲಿ ನಾವು ಮಕ್ಕಳಿಗೆ ಹೊರಾಂಗಣ ಚಟುವಟಿಕೆಗಳ ಬಗ್ಗೆ ಹಾಗೂ ಮ್ಯಾಪಿಂಗ್, ಎಸ್ಟಿಮೇಷನ್, ಹೈಕ್ ಹಾಗೂ ನಮ್ಮ ಸ್ಕೌಟಿಂಗ್ ಗೈಡಿಂಗ್ ಇತಿಹಾಸ, ಪ್ರಾರ್ಥನೆ ಗೀತೆ, ಧ್ವಜಗೀತೆಗಳನ್ನು ಹೇಳಿಕೊಡುವುದರ ಮೂಲಕ ಅವರನ್ನು ಮುಂದಿನ ಹಂತಕ್ಕೆ ಸಿದ್ಧ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಎಸ್, ಮಾಜಿ ಡಿಸಿ ಎಸ್ ಗಿರಿಜಾಂಬಿಕಾ ಎಂಬಿ, ಕಾರ್ಯದರ್ಶಿಗಳಾದ ಸುರೇಶ್ ಗುರುಜಿ, ಜಿಲ್ಲಾ ಖಜಾಂಚಿ ಜಯರಮೇಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ತೆಂಕನಹಳ್ಳಿ ಶಂಕರ್. ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಎಚ್ಎಂ ವಿಶ್ವನಾಥ್ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ ನೇತೃತ್ವದಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ. ನಗರದಲ್ಲಿ ಭಾರೀ ಮಳೆಗೆ ಕುಸಿದ ಮನೆ, ಪರಿಹಾರಕ್ಕಾಗಿ ಸಂತ್ರಸ್ತರ ಮನವಿ. ಸಾಹಿತಿ ಹಂಸಲೇಖಾರ್ ಅವರ ಹೇಳಿಕೆ ಬೆಂಬಲಿಸಿ ದಲಿತ ಸಂಘಟನೆಗಳ ಪ್ರತಿಭಟನೆ. ಹಣ ಪಡೆದು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಬಿಲ್ ಕಲೆಕ್ಟರ್, ನ್ಯಾಯ ಒದಗಿಸುವಂತೆ ಗ್ರಾಮಸ್ಥರ ಮನವಿ.